ಸಂಸದೆ ಸುಮಲತಾ ಅವರು ಜೆ ಡಿ ಎಸ್ ವಿರುದ್ಧ ರಾಜಕಾರಣ ಮಾಡಿದ್ರು, ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಂದ ದೂರ ಆದ ನಂತರ ಅಂದರೆ ಬಿಜೆಪಿಗೆ ಹತ್ರ ಆದ ನಂತರ ಈಗ ರಮ್ಯಾ ಅವರು ಇವತ್ತು ಬಂದು ಮಂಡ್ಯದಲ್ಲಿ ಪ್ರಚಾರ ಮಾಡಿದ್ದಾರೆ, ಮಾಜಿ ಸಂಸದೆ ರಮ್ಯಾ ಅವರು. ಅಂದರೆ ಸುಮಲತಾ ಅವರಷ್ಟು ಫೋರ್ಸ್ ಆಗಲಿ, ಸುಮಲತಾ ಅವರಷ್ಟು ಪಾಪ್ಯುಲಾರಿಟಿ ಆಗಲಿ ಅವಶ್ಯಕತೆ ಇತ್ತು ಕಾಂಗ್ರೆಸ್ಗೆ ಅನ್ನೋ ಒಂದು ಭಾಗ, ಅದನ್ನು ರಮ್ಯಾ ಅವರಿಂದ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ತಾವೇನು ಹೇಳ್ತೀರಿ? ನಾನು ಅವ್ರ ಪ್ರಚಾರದ ನೋಡಿಲ್ಲ. ಇವತ್ತು ಗಣಿಗ ರವಿಕುಮಾರ್ ಅವ್ರ ಪರವಾಗಿ ಮಂಡ್ಯ ಕ್ಷೇತ್ರ ಕೇಳಿದೆ, ನನ್ಗೆ ಗೊತ್ತಿತ್ತು ಅಲ್ಲಿ ಬರ್ತಾರೆ ಅಂತ. ಸಿ ನನಗೆ ಅದನ್ನ ನಾನು ಯಾರು ನಿಮ್ಗೆ ಆಲ್ಟರ್ನೇಟಿವ್ ಅಂತ ಆ ಥರ ಇತರ ಲೆಕ್ಕಾಚಾರ ಅಲ್ಲ ಅಲ್ಲ ಆ ಥರ ನಾನು ಅನ್ಕೊಳ್ಳ. ಅವರ ಆ ಪಕ್ಷದಲ್ಲಿ ಅವತ್ತಿಂದಾನು ಇದ್ದಾರೆ, ಅವರ ಪ್ರಚಾರಕ್ಕೆ ಬರೋದ್ರಲ್ಲಿ ಏನು ಆಶ್ಚರ್ಯ ಏನಿಲ್ಲ. ಶಿ ನ್ಯಾಚುರಲಿ ಪಾರ್ಟ್ ಆಫ್ ದ ಪಾರ್ಟಿ ಇರೋದ್ರಿಂದ ಆವತ್ತಿನ ಕಾಲದಿಂದ ಶಿ ವಾಸ್ ಎನ್ ಎಂ ಪಿ ಆಲ್ಸೋ ಫ್ರಮ್ ದಟ್ ಪಾರ್ಟಿ. ಅವ್ರು ಬಂದು ಅವ್ರು ಪ್ರಚಾರ ಮಾಡ್ತಾರೆ, ಅದರಿಂದ ಐ ಡೋಂಟ್ ಸಿ ಎನಿ ಕನೆಕ್ಷನ್, ಅದಕ್ಕೂ ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ನಾನು ನಿಮ್ಮಲ್ಲಿ ನಿಮ್ಮನ್ನು ನೋಡಿದಾಗೆಲ್ಲ ನನಗೆ ಅನುಪ್ರಿಯಾ ಪಟೇಲ್ ಅವರು ನೆನಪು ಬರ್ತಾರೆ, ಆಪ್ನಾದಲ್ಲಿ ಉತ್ತರ ಪ್ರದೇಶ ಅಂದರೆ ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಕ್ಕಂಥ. ನೀವೇನಾದ್ರೂ ಇನ್ನು ಉಳಿದ ಒಂದು ವರ್ಷದ ಅವಧಿಯಲ್ಲಿ ಏನಾದರೂ ಕೇಂದ್ರ ಸಚಿವೆ ಆಗುವಂಥ ಅವಕಾಶ ಏನಾರು ಇದೆಯಾ? ಪ್ರಸ್ತಾಪ ಆಗಿತ್ತಂತ ಯಾಕೆ ಬಹುತೇಕ ನೋಡಿದಾಗ ಈ ಸರ್ ಕೊಡ್ತಾರಂತೆ, ಈ ಸರ್ ಆಗ್ತಾರಂತೆ, ಈ ಥರದೆಲ್ಲ ಚರ್ಚೆಗಳು ಅವಾಗ ಅವಾಗ ಆಗ್ತಿರುತ್ತೆ. ಈ ಚರ್ಚೆಗಳು ಮಾಧ್ಯಮಗಳಲ್ಲಾಗತ್ತೆ, ನಮ್ಮಲ್ಲಿ ಆ ರೀತಿಯ ಮಾತುಕತೆ ಅವಕಾಶ ಬಂದರೆ. ಈಗ ಬಿಜೆಪಿ ನಾಯಕರು ಹೇಗೆಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಸುಮಲತಾ ಅವ್ರನ್ನ ನೆಚ್ಕೊಂಡಿದ್ದಾರೆ, ಹಚ್ಕೊಂಡಿದ್ದಾರೆ, ಇಲ್ಲ ನಾಯಕತ್ವದ ಗುಣ ಇದೆ ನಮಗೆ ಪಕ್ಷಕ್ಕೆ ಲಾಭ ಆಗತ್ತೆ ಅಂತ ಅನ್ಕೊಂಡಿದ್ದಾರೆ. ಸೊ ಅದರ ಸಾಧ್ಯತೆಗಳ ರೀತಿಯಾಗಿ ಕೊಟ್ಟರೆ ನೋಡಿ, ಆ ರೀತಿಯ ಮಾತುಗಳಂತೂ ಆಗಿಲ್ಲ. ನಾವು ಈವರೆಗೂ ಏನೇ ಮಾತಾಡಿದ್ರು ನಾನು ಈಗವಾಗಲ್ಲ, 3 ವರ್ಷದಿಂದನೂ ನಮ್ಮಲ್ಲಿ ಮಾತು ನಡೀತಾನೆ ಇದೆ. ಏನು ಅಂತಂದ್ರೆ ನನ್ನ ಡಿಮ್ಯಾಂಡ್ ಒಂದೇ ಇತ್ತು, ನನಗೆ ಒಂದಷ್ಟು ಡೆವಲಪ್ಮೆಂಟ್ ವರ್ಕು, ಈ ಒಂದು ಪ್ರಾಜೆಕ್ಟ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಅಂಬರೀಷ್ ಅವ್ರ ಕನಸೂ ಆಗಿತ್ತು, ಮಂಡ್ಯಕ್ಕೆ ಇಂಥ ಇಂಥ ಇದನ್ನು ತರಬೇಕು ಅಂತ. ಅದನ್ನು ನೀವು ಅಟ್ಲೀಸ್ಟ್ ಅದರಲ್ಲಿ ಸಮಥಿಂಗ್ ನನಗೆ ಮಾಡಿಕೊಟ್ರೆ ಐ ವಿಲ್ ಬಿ ರೆಡಿ ಟು ಸಪೋರ್ಟ್ ಯುವರ್ ಪಾರ್ಟಿ. ಇದೊಂದು ಬಿಟ್ಟರೆ ನಂದು ಯಾವುದೂ ಡಿಮ್ಯಾಂಡ್ ಇಲ್ಲ. ಈ ವಿಷಯ ಬಿ ಜೆ ಪಿ ಹೈಕಮಾಂಡ್ವರೆಗೂ ಗೊತ್ತು, ಅವರ ಟಾಪ್ ಲೀಡರ್ಸ್ಗೂ ಗೊತ್ತಿದೆ ಈ ವಿಷಯ. ಐ ಹ್ಯಾವ್ ನಾಟ್ ಆಸ್ಕ್ಡ್ ಫಾರ್ ಎನಿಥಿಂಗ್. ನನಗೆ ಆ ರೀತಿ ಕೇಳೋಕ್ಕೂ ನನಗೆ ಮೈ ಪರ್ಸನಾಲಿಟಿ ಡಸಂಟ್ ಪಡೆಯುವ ಲೆಕ್ಕಾಚಾರ ಇಲ್ಲ. ಕೊಟ್ಟರೆ ಐ ಕ್ಯಾನ್ ವರ್ಕ್ ವಿತ್ ಸಿನ್ಸಿಯಾರಿಟಿ ಅಂಡ್ ಆ ಒಂದು ಜವಾಬ್ದಾರಿ ಓಕೆ, ಬಟ್ ನಾನು ಕೇಳಿ ಇಸ್ಕೊಳ್ಳೋದು ಅದು ನಮ್ಗೆ ಅಂಬರೀಷ್ ಅವರು ಯಾವತ್ತೂ ಅದನ್ನು ಒಂದು ಟಿಕೆಟು ಒಂದು ಇದನ್ನು ಯಾವತ್ತೂ ಕೇಳಿದವರಲ್ಲ. ಸೊ ನಮಗೂ ಆ ರೀತಿ ಹೋಗಿ ಕೇಳಿ ಯಾರನ್ನೋ ಪಡ್ಕೊಳ್ಳೋದು ಇಷ್ಟ ಇಲ್ಲ. ಎಸ್ ಕಡೆ ಅಂತ ಎಷ್ಟು 224 ಕ್ಷೇತ್ರಗಳಲ್ಲಿ ನೀವು ಬೆಂಬಲ ಕೊಡ್ತಾ ಇರ್ತಕ್ಕಂಥ ಬಿ ಜೆ ಪಿ ನಂಬರ್ ಏನಾಗಿರುತ್ತೆ ಅಧಿಕಾರಕ್ಕೆ ಬರುತ್ತಾ? ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕೆಂದರೆ ಜನಕ್ಕೆ ಎಲ್ಲೋ ಒಂದು ಸೈಲೆಂಟ್ ವೋಟರ್ಸ್ ಅಂತ ಇರ್ತಾರೆ. ನಾವು ಎಷ್ಟೇ ಸರ್ವೇಸ್ ಮಾಡಿಸಿದ್ರು, ಎಷ್ಟೇ ಒಂದು ಮಾಧ್ಯಮಗಳಲ್ಲೂ ಈ ಒಂದೊಂದು ಏಜೆನ್ಸೀಸ್ ಮಾಡಿರೋವಂಥ ನಿಮಗೆ ಅನಾಲಿಸಿಸ್ ಎಲ್ಲ ಇರುತ್ತೆ, ಅದನ್ನು ಮೀರಿ ಒಂದು ಸೈಲೆಂಟ್ ವೋಟರ್ ಅಂತ ಇರ್ತಾರೆ. ಅವು ಯಾರ ಕಣ್ಣಿಗೂ ಕಾಣಿಸಲ್ಲ, ಯಾರ ಮುಂದೆನೂ ಬಂದು ಹೇಳ್ಕೊಳ್ಳಲ್ಲ. ಖಂಡಿತ ಆ ವೋಟು ಈ ಸಲ ಬಿ ಜೆ ಪಿಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ.